ಫಸ್ಟ್ ಕ್ಲಾಸ್ ಬಂದು 90 ತನಕ ಬಂದು ಅವನು ನಮ್ಮ ಹಳ್ಳಿ ಮಕ್ಕಳು ಇಂಗ್ಲೀಷಲ್ಲಿ ಫೇಲ್ ಆಗಿಬಿಟ್ಟಿರ್ತಾರೆ 10 ಮಾರ್ಕ್ಸ್ ಇತ್ತು. ಸೊ ನಾವು ಇಮ್ಮಿಡಿಯೇಟಾಗಿ 20 ದಿವಸದಲ್ಲೇ ಅವ್ರಿಗೆ ಎಕ್ಸಾಮಿನೇಷನ್ ಮಾಡಿ ನಾವು ಮತ್ತೆ ಮೇನ್ ಸ್ಟ್ರೀಮ್ಗೆ ಹೋಗಿ ಜಾಯ್ನ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಬಟ್ ಇಟ್ ಈಸ್ ದ ಫಸ್ಟ್ ಆಫ್ ಇಸ್ ಕೈಂಡ್ ಹೋಲ್ ಇಂಡಿಯಾ ನಾವು ಮಾಡಿದಂಥದ್ದು ಎಜುಕೇಷನ್ ಮಿನಿಸ್ಟರ್. ಸೊ ಅದನ್ನೇ ಈಗಲೂ ಕೂಡ ಮುಂದೆ ನಾವು ಚರ್ಚೆ ಮಾಡ್ತೀವಿ. ಇಂಥ ಮಕ್ಕಳಿಗೆ ನಾವು ತಿರುಗಿ, ಯಾಕೆಂದರೆ ತಿರುಗಿ ಅವ್ರು 1000 ರೂಪಾಯಿ ಕೊಟ್ಟು ಅವ್ರು ಪಾಠಕ್ಕೆ ಹೋಗ್ಬೇಕಾಗಿತ್ತು, ಆದರೂ ಬದಲು ಆದರೂ ಬದಲು ಹೇಗೆ ಅವರನ್ನು ನಾವು 25 ಡೇಸ್ ಒಂದು ಮಂತಲ್ಲಿ ಅವ್ರನ್ನ ಮತ್ತೆ ತಿರುಗಿ ಎಕ್ಸಾಮಿನೇಷನ್ ರೆಡಿ ಮಾಡಬೇಕಲ್ಲ, ಅದನ್ನು ನಾವು ಕೈಗೆತ್ಕೋಬೇಕಾಗುತ್ತೆ. ಹಾಗಾಗಿ ಇದು ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಹೇಗೆ ಉಪಯೋಗ ಆಗಬೇಕು ಅಂತಕ್ಕಂಥದ್ದು, ಇದರ ಪ್ರತಿಷ್ಠೆ ಇನ್ನೂ ಹೆಚ್ಚಾಗಬೇಕು. ಯಾಕೆಂತಂದ್ರೆ ಹಿಂದೆ ಒಂದು 4-5 ವರ್ಷ UGC ಅವರು ಇದಕ್ಕೆ ರೆಕಗ್ನಿಷನ್ ಸ್ಟಾಪ್ ಮಾಡಿದ್ರು, ಅದೆಲ್ಲ ಆಗಬಾರ್ದು. ಎಸ್, ಹಾಗಾಗಿ ನಮ್ಮ ಮೈಸೂರಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅದರ ಪ್ರತಿಷ್ಠೆ ಮತ್ತು ಅದರ ವ್ಯಾಪ್ತಿ ಇನ್ನೂ ಕೂಡ ಹೆಚ್ಚಾಗಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ. ಈಗ UGC ಮಾನ್ಯತೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. UGC ಮಾನ್ಯತೆ ಕೇಸ್ ಗೆ ಸರಿಯಾಗಿ ಇನ್ನೂ ಕೂಡ ರೆಕಗ್ನೈಸ್ ಆಗ್ತಾ ಇಲ್ಲ. ಜೊತೆಗೆ ಮತ್ತೆ ಮತ್ತೆ ಮಾಸ್ಕರ್ಣ ಹಗರಣಗಳು ಯೂನಿವರ್ಸಿಟಿಲಿ ಪುನರುಚ್ಚಾರ ಆಗ್ತಾ ಇದೆ. ಸೊ ಇದನ್ನೆಲ್ಲ ಸರಿ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಬೇಕಾಗುತ್ತೆ ಸರ್? ಎಲ್ಲ ನಿಜ, ಇದು ಇಲ್ಲಿ ಎಲ್ಲ ಬಹಳಷ್ಟು ವಿಶ್ವವಿದ್ಯಾನಿಲಯಗಳು ಹಗರಣ ಮೆತ್ಕೊಂಡಿದೆ, ಇಲ್ಲ ಅಂತಿಲ್ಲ, ರೆಕಗ್ನೈಸ್ ಸಿಕ್ಕಿದೆ ಸರ್. ರೆಕಗ್ನೈಸ್ ಸಿಕ್ಕಿದೆ. ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತು. ಬರೀ ನಮ್ಮ ಬರೀ ಮುಕ್ತ ವಿಶ್ವವಿದ್ಯಾನಿಲಯ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಯೂನಿವರ್ಸಿಟಿಗಳು ಕೂಡ, ವಿಶ್ವವಿದ್ಯಾನಿಲಯಗಳು ಕೂಡ ಹೇಗೆ ಪಠ್ಯ ಮತ್ತು ಪರೀಕ್ಷೆ ಮತ್ತು ನಡವಳಿಕೆಗಳಿಗೆ ಏನು ಹೆಸರಾಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಮುಂದಿನ ದಿನಮಾನದಲ್ಲಿ ಯೋಚನೆ ಮಾಡಬೇಕು. ಯಾಕೆ ಬೇಕೆಂದರೆ ಇಲ್ಲಿ ಏನಾಗಿದೆ ಅಂದರೆ, ಯಾವ ಸಚಿವ ಶಾಸಕರಿಗೂ, ಶಾಸಕರು ಅಂದರೆ ನನ್ನನ್ನು ಸೇರಿದ ಹಾಗೆ, ಯಾವುದೇ ಸಚಿವ ಶಾಸಕರುಗಳು ಒಂದು ಯೂನಿವರ್ಸಿಟಿ ಹೋದಂಥ ಸಂದರ್ಭದಲ್ಲಿ, ಇನ್ಕ್ಲೂಡಿಂಗ್ ದ ಹೈಯರ್ ಎಜುಕೇಷನ್ ಮಿನಿಸ್ಟರ್, ನಾವ್ಯಾರು ಕೂಡ ಅದರ ಗುಣಧರ್ಮ ಮತ್ತು ಅದರ ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ, ಯಾರೂ ಕೇಳೋದು ಇಲ್ಲ. ನಾವೇನು ಕೇಳ್ತೀವಿ, ಯಾರಿಗೂ ಕಾಂಟ್ರಾಕ್ಟ್ ಕೊಡು ಇಲ್ಲ, ಯಾರು ನಮ್ಮ ಹುಡುಗನ ಕೆಲಸಕ್ಕೆ ಸೇರಿಸ್ಕೋ, ಇಷ್ಟೇ ನಡೀತಾ ಇರೋದು. ಸೊ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ತೀರ್ಮಾನಗಳು ತಗೊಂಡು ಇದನ್ನು ಬಲ ಮಾಡಬೇಕಾಗುತ್ತೆ, ಇಲ್ಲಿ ಬಲಿಷ್ಠ ಆಗಬೇಕಾಗುತ್ತೆ. ದೂರ ಶಿಕ್ಷಣ ಅನ್ನೋದು ಎಲ್ಲ ಒಂದು ರೀತಿ ಗ್ರಾಮೀಣ ಪ್ರದೇಶದ ಜನಕ್ಕೆ ದುಬಾರಿ ಅನಿಸ್ತಾ ಇದೆ. ಫೀಸ್ SC ST ಬಿಟ್ಟರೆ ಬೇರೆಯವ್ರಿಗೆ ಮಧ್ಯಮ ವರ್ಗದವ್ರು ತುಂಬ ಕಾಸ್ಟ್ಲಿ ಅನಿಸ್ತಾ ಇದೆ, ಅದನ್ನು ಫೀಸ್ ಥರ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಕೇಳ್ಬೇಕಾಗ. ದುಬಾರಿ ಅನಿಸ್ತಾ ಇದೆ ಫೀಸ್ ಇದೆಲ್ಲರೂ ಕೂಡ ನೋಡೋಣ, ಅದೇನು ಹೇಗೆ ಹೇಗೆ ನನಗೂ ಇನ್ನೂ ಗೊತ್ತಿಲ್ಲ, ಆಮೇಲೆ ಅವೆಲ್ಲ ಕುಟ್ಕೊಂಡು ಮಾತಾಡ್ತೀನಿ. ಹೇಗೆ ಅಂತ ಒಂದು ಕಡೆ ಅಕಾಡೆಮಿಕ್ ರಿಲೇಟೆಡ್ ಆಗಿ ಏನು ಆಗಬೇಕು ಅಂತ ಮಾತಾಡ್ತೀವಿ, ಮತ್ತೊಂದು ಕಡೆ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಕೂಡ ಈ ಯೂನಿವರ್ಸಿಟಿಯಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಖುದ್ದು VC ಇರುತ್ತವೆ ದುಂದು ವೆಚ್ಚ ಅಥವಾ ಯೂನಿವರ್ಸಿಟಿಯನ್ನು ಆರ್ಥಿಕವಾಗಿ ದಿವಾಳಿ ಮಾಡಿದಂತಹ ಆರೋಪಗಳಿದ್ದಾವೆ ಸರ್. ಯಾವುದು ಇಲ್ಲ ಅನ್ನಕ್ಕಾಗಲ್ಲ, ಯಾವುದು ಇಲ್ಲ ಅನ್ನಕ್ಕಾಗಲ್ಲ, ಇದೆ ಸರಿಪಡಿಸ್ಬೇಕಷ್ಟೆ. ಸರಿ ಮಾಡ ನಾವು ನೀವೆಲ್ಲ ಸೇರಿ. ಕೋವಿಡ್ ಒಂದು ಕಡೆಯಲ್ಲಿ ಜಾಸ್ತಿ ಆಗ್ತಾ ಇದೆ, ಕೆಲವು ಶಾಲೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ 1-9 ರಜೆ ಘೋಷಣೆ ಮಾಡ್ತಾ ಇದೆ. ನಿಮ್ಮ ಶಿಕ್ಷಣ ಸಚಿವರಾಗಿ ಅನುಭವದ ಮೇಲೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಿದೆ ಶಿಕ್ಷಣ ಸಚಿವ ಓವರ್ ಆಲ್ ಕರ್ನಾಟಕ ದೃಷ್ಟಿಯಿಂದ, ನಾಟ್ ಓನ್ಲಿ ಮೈಸೂರು? ಇಲ್ಲ, ಈಗ ಕೋವಿಡ್ ಭಾಳ ಜಾಸ್ತಿ ಆಗ್ತಾ ಇದೆ, ಆದರೂ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ, ಮತ್ತು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೂಡ ಇಲ್ಲ, ಓನ್ಲಿ 18 ಇಯರ್ಸ್ ಆದಮೇಲೆ ಅವ್ರಿಗೆ ಕೊಡ್ತಾಯಿದ್ದಾರೆ. ಈಗ ನಮಗೆ 0-7, ಇಟ್ ಇಸ್ ಬೆಟರ್ ಟು ಕ್ಲೋಸ್ 0-7. 9th ಮೇಲೆ ನೀವು ಕ್ಲಾಸ್ ಮಾಡಬೇಕಾಗುತ್ತೆ, SSLC ಕ್ಲಾಸ್ ಮಾಡಲೇಬೇಕಾಗುತ್ತೆ. SSLC ನೀವು ಭೌತಿಕವಾಗಿ ಶಾಲೆಗಳು ನಡಿಬೇಕಾಗುತ್ತೆ, ಮತ್ತು PUC ಬೇಕಾದ್ರೆ ಫಸ್ಟ್ ಇಯರ್ ನೀವು ಇದು ಮಾಡಿದ್ರು ಸೆಕೆಂಡ್ ಇಯರ್ಗೆ ಕ್ಲಾಸ್ಗಳು ನಡಿಬೇಕಾಗ್ತದೆ.
ಬಿಕಾಸ್ ಸೆಕೆಂಡ್ ಇಯರ್ ಪಿ ಯು ಸಿ ಇದೆಯಲ್ಲ, ಅದು ಅವರು ಭೌತಿಕವಾಗಿ ಕ್ಲಾಸ್ ಹೋಗಲೇಬೇಕು. ಬಿಕಾಸ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನಿದೆ ಇವಾಗಂದರೆ ಪಿ ಯು ಸಿ, ಅದು ಪಿ ಯು ಸಿನಲ್ಲೇ ಅದನ್ನೇನು ಹೇಳ್ತೀವಿ ಅಂತಂದರೆ ಪಿ ಯು ಸಿ ಇಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಎ ಫ್ಯಾಮಿಲಿ. ಆ ಇಡೀ ಕುಟುಂಬನ ತೊಗೊಂಡು ಹೋಗುವಂಥದ್ದು, ಇಡೀ ಮನೆ ಮಂದಿ ಎಲ್ಲ ಹುಡುಗ ಎರಡನೇ ಪಿ ಯು ಸಿ ಬಂದ ತಕ್ಷಣ ಅವ್ನು ಕಣ್ಣಿರುತ್ತೆ ಅವನ ಮೇಲೆ, ಓ ಪಾಠಕ್ಕೆ ಹೋಗಬೇಕು, ಬೆಳಗ್ಗೆ ಓದಬೇಕು, ಬೆಳಗ್ಗೆ ಐದು ಮನೆ ಅಜ್ಜಿ ಕೂಡ ಅವನನ್ನು ಹೇಳಿಸ್ತಾಳೆ ಓದು ಓದು ಓದು. ಯಾಕೆ ಅಂದರೆ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಅವನು ಡಿಸ್ಟಿಂಕ್ಷನ್ ಬಂದು ಡಾಕ್ಟ್ರು ಇಂಜಿನಿಯರು ಮತ್ತೊಂದು ಆದರೆ ಆ ಕುಟುಂಬದ ಆರ್ಥಿಕವಾಗಿ ಆಧಾರ ಸ್ತಂಭ ಆಗ್ತಾನೆ ಅವನು. ಸೊ ಹಾಗಾಗಿ ನೀವು ಸೆಕೆಂಡ್ ಇಯರ್ ಪಿ ಯು ಸಿ ಭೌತಿಕವಾಗಿ ಶಾಲೆಗಳಾಗಬೇಕು, ನಮ್ಮಲ್ಲಿ ಬೇಕಾದ ಜಾಗಗಳಿದೆ ಮಾಡ್ಬೋದು, ಓಪನ್ ಆಗಿ ಮಾಡ್ಬೋದು ನಾವು. ಎಸ್ ಎಸ್ ಎಲ್ಸಿಗೂ ಕೂಡ ಕ್ಲಾಸಸ್ಗಳಾಗಬೇಕು, ಮಿಕ್ಕಿದ್ದು ಬೇಕಾದ್ರೆ ನಡೀತವೆ ಹೆಂಗೆ ಬೇಕಾದ್ರೂ.